अनाथाश्रम नडपिस्तुन्नारंट दानकी डब्ल्यू अडुगुतुन्नारु ಇವರಿಂದ ಕಾಪಾಡಿ ಅಂತ ಹೇಳಿದ್ರಿ ಒಂದೇ ಮನೆಯವರ ತರ ಮಾತಾಡ್ತಿದಿರಾ ಅದೇನೋ ಹೇಳ್ಬಿಟ್ಟು ದುಡ್ಡು ಬೇರೆ ಇಸ್ಕೊಂಡ್ಬಿಟ್ರಿ ನನಗೇನು ಹೇಳಿಲ್ಲ ನೀವು ಅನಾಥಾಶ್ರಮ ಕಟ್ಟಿಸ್ತಾ ಇದೀರಾ ದುಡ್ಡು ಕೇಳ್ತಾ ಇದೀರಾ ಅಂತ ಹೇಳ್ದೆ ಏನ್ರಿ ಇದು ಬಚಾವ್ ಮಾಡಿ ಅಂತ ಹೇಳ್ಬಿಟ್ಟು ನನ್ನ ಮೇಲೇನೆ ಕತೆ ಕಟ್ಬಿಡಿದೀರಾ ಅಯ್ಯೋ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ನೀವು ಫಸ್ಟ್ ಬಚಾವ್ ಮಾಡಿ ನಾನು ಹೇಗ್ರಿ ಇವರಿಂದ ಬಚಾವ್ ಮಾಡ್ಲಿ ಒಂದು ನಿಮಿಷ ಇರಿ ಬಂಡಿ ನೀ ಪಿಲ್ಪಿ ಎಂಡ ಇಕ್ಕಡಿಂಚಿ ಹೋದಾಂ ಸರಿ ಈಗ ಹೇಳಿ ನೀವು ಯಾರು ನಿಮ್ಮ ಹೆಸರೇನು ನೀಲಾಂಬಿಕಾ ನೀಲಾ ದೇವಿ ನೀಲಾ ಸುಂದರಮ್ಮ ನೀಲಾಂಚನ ಏ ನಾನು ಕೇಳಿದ್ದು ವಂಶದವರ ಹೆಸರಲ್ಲ ಅಲ್ಲ ಬರಿ ನಿಮ್ಮ ಹೆಸರು ಅದೇ ನನ್ನ ಹೆಸರು ರೀ ನಮ್ಮ ವಂಶಕ್ಕೆ ನಾನು ಒಬ್ಬಳೇ ಹೆಣ್ಣಮಗಳು ಆ ಹೆಸರಿರೋ ಎಲ್ಲಾ ಹೆಂಡಿಯರಿಗೂ ಹರಕೆ ಹೊತ್ತಿದ್ರಂತೆ ಅದಕ್ಕೆ ಹೆಸರುಗಳನ್ನು ಇಟ್ಟಿದ್ದಾರೆ ನನಗೆ ಈ ಫ್ಲೈಓವರ್ ಅಷ್ಟು ಉದ್ದ ಇರೋ ಹೆಸರನ್ನೆಲ್ಲ ಹೇಳಕಾಗಲ್ಲ ಹಾಗಾಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೀಲಮ್ಮ ಅಂತ ಕರೀತೀನಿ ಓಕೆನಾ ಸರಿ ಅಲ್ಲ ರೌಡಿಗಳು ಯಾಕೆ ನಿಮ್ಮಿಂದ ಬಿದ್ದಿದ್ದಾರೆ ನಮ್ಮ ತಂದೆ ತಂಗಿ ಮಗನಿಗೆ ನನ್ನ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ರು ಅದಕ್ಕೆ ಮನೆ ಬಿಟ್ಟು ಓಡ್ ಬಂದೆ ಓ ಇದು ನೀಲಮ್ಮನ ಮ್ಯಾರೇಜ್ ಸ್ಟೋರಿ ಸರಿ ಈಗ ಮುಂದೆನ್ ಮಾಡಬೇಕು ಅಂತ ನಾನೇನಾದರೂ ಮಾಡೋ ಹಾಗಿದ್ದಿದ್ರೆ ನಿಮ್ಮನ್ನ ಕಟ್ಟೆ ಮೇಲೆ ಕೂರಿಸ್ಕೊಂಡು ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳ್ತಾ ಇದ್ದೆ ಈಗ ನೀವೇ ನನಗೆ ಸಹಾಯ ಮಾಡಬೇಕು ರೀ ನಾನೇನ್ರಿ ನಿಮಗೆ ಸಹಾಯ ಮಾಡಕಾಗುತ್ತೆ ನೀವೇ ಗಣಸಾಗಿ ಈಗ ಹೇಳಿದ್ರೆ ನನ್ನ ಹೆಣ್ಣಿನ ಜನ್ಮ ಸ್ಮಶಾನ ಸೇರುತ್ತೆ ಸರಿಯಾಗಿದ್ರೆ ನಮ್ಮ ವಟಾರಕ್ಕೆ ಬನ್ನಿ ಅಲ್ಲಿ ಸಹಾಯ ಮಾಡಕ್ಕೆ ಅಂತಾನೆ ಕೆಲವರು ಜನ್ಮ ತಾಳಿದ್ದಾರೆ ಓ ಅಯ್ಯೋ ಬಿಡ್ರಿ ಬಿಡ್ರಿ ಅಲ್ಲೇ ಕೊಡಿ ಬಿಡಿ ಕಾಪಾಡಿ ಉಡುಪಿ ಕೃಷ್ಣ ಇಷ್ಟು ದಿವಸ ಹುಡುಗಿಯರ ಹಿಂದೆ ಬಿದ್ದು ಬಿದ್ದು ಸಾಕಾಯ್ತು ಯಾವುದಾದ್ರೂ ಒಂದು ಫ್ಲವರ್ ನನ್ನ ಹಿಂದೆ ಬೀಳುವ ಹಾಗೆ ಮಾಡಪ್ಪ ಓ ಚಿಂಗ್ಲಿ ಮುಂಗ್ಲಿ ಏಳ ಮುಂಗ್ಲಿ ಚಿಂಗ್ಲಿ ನನ್ನ ಎಫ್ಎಂ ಎಲ್ಲಾದರೂ ನೋಡಿದ್ರಾ ಅಯ್ಯೋ ದೇವರೇ ಬೆಂಕಿ ಮತ್ತು ಎಣ್ಣೆ ಮಿಕ್ಸ್ ಆದ ಹಾಗೆ ಆಯ್ತು ಹಾಗೇನಾದರೂ ಆದ್ರೆ ನಿಮ್ಮ ಬೂದಿ ಸಿಗದ್ರೆ ಹಾಗೆ ಸುಟ್ಬಿಡುತ್ತೆ ಅದು ಆಗುವ ಲಕ್ಷಣಗಳು ಕಾಣ್ತಾ ಉಂಟು ಈಗ ಲಕಿನ್ನಿ ನೀನು ನನ್ನನ್ನು ಎಂತ ಬೇಕಾದರೂ ಕರಿಯ ಆ ಕುಜುಮಣ್ಣನ ಮಾತ್ರ ನನ್ನ ಎಪಿಎಂ ಅಂತ ಅನ್ಬೇಡುವ ಯಾಕೆ ಅವನು ನಿಮ್ಮವನಲ್ವಾ ನನ್ನವನನ್ನು ತೊಂದರೆ ಇಲ್ಲ ಆದರೆ ನಿನ್ನವನು ಅನ್ಬೇಡುವ ಕಾಯ್ದೆ ಸೀಸವನ್ನು ಕಿವಿಗೆ ಬಿಟ್ಟಾಗೆ ಆಗ್ತದೆ ಹಾಗಾದ್ರೆ ನಾನು ಬರೀ ಬಾಯಿ ಮಾತಲ್ಲೇ ನಿಮ್ಮ ಕಿವಿನ ಹಾಳು ಮಾಡಬಹುದು ಅಂತ ಆಯ್ತು ಕಣ್ಣಿನ ರೋಟದಲ್ಲಿ ಹೃದಯವನ್ನು ಹಾಳು ಮಾಡುವವಳು ಬಾಯಿ ಮಾತಿನಲ್ಲಿ ಕಿವಿ ಅಂತ ಎಲ್ಲವನ್ನೂ ಹಾಳು ಮಾಡಿ ಬಿಡ್ತೀನಿ ನೀವು ಹುಡುಗರು ಯಾಕ್ರಿ ಈ ರೀತಿ ಕಾಯಿನ್ ಬೂತ್ ನೋಡಿದ ತಕ್ಷಣ ಫೋನ್ ಮಾಡಲೇಬೇಕು ಅನ್ಸುತ್ತಾ ಇಲ್ಲದಿದ್ರೆ ಕೈಯಲ್ಲಿ ಇದ್ದ ಕಾಯಿನ್ ವೇಸ್ಟ್ ಆಗೋದಿಲ್ವಲ್ಲ ಅದು ಎಷ್ಟು ರೀ ಮಾತಾಡ್ತೀರಾ ಮಾತು ಮುಗಿಸ್ರಿ ನಾವು ಹಾಗೆಯಾ ಹುಡುಗಿಯರ ಹಿಂದೆ ಬಿದ್ದು ನಮ್ಮ ಕಥೆಗಳನ್ನೆಲ್ಲ ಹೇಳಿ ಅವರು ಆ ಕಥೆಯನ್ನೇ ಆಧಾರವಾಗಿಟ್ಟುಕೊಂಡು ನಮ್ಮ ಜೀವನದ ಕಥೆ ಬರೆಯುವವರೆಗೂ ನಾವು ಮಾತಾಡ್ತಾ ಇರ್ತೀವಿ ಹುಡುಗಿಯರ ಹಿಂದೆ ಹೋದ್ರೆ ನಿಮ್ಮ ಜೀವನ ವನ ಸೇರುತ್ತೆ ಅಂತ ಗೊತ್ತಿದ್ರು ಯಾಕ್ರಿ ಹುಡುಗಿಯರ ಹಿಂದೆ ಹೋಗ್ತೀರಾ ಹುಡುಗಿಯರು ನಮ್ಮ ಹಿಂದೆ ಬೀಳೋದಿಲ್ಲಲ್ಲ ಅದಕ್ಕೆ ಏ ನಾಪ ಯಾರು ಯಾರಿಂದ ಬಿದ್ರು ಇವರೊಬ್ಬರು ಬಂದ್ರು ಒಂದು ಕ್ಲಾಕ್ ಆದ್ರೆ ಇನ್ನೊಂದು ವಾಲ್ ಕ್ಲಾಕ್ ಬಂದ ಕ್ಲಾಕ್ ಯಾವುದಾದ್ರೇನು ಓರ್ಕೋ ಟೈಮೇ ತಾನೆ ಟೈಮ್ ತೋರಿಸಿದ್ರೆ ಪರವಾಗಿಲ್ಲ ಆದ್ರೆ ಗಂಟೆ ಬಂದ್ಸತಿ ಅಲಾರಂ ಪಡ್ಕೋತಿದ್ರೆ ಶಲ್ಕಿ ಬಿಸಾಡ್ಬೇಕು ಅನ್ಸುತ್ತೆ ಏನ್ ಮಂದ ಇಷ್ಟೊಂದು ಕೋಪ ಮಾಡ್ಕೋತೀಯ ಯಾಕೆ ನೀನು ಚಿಲ್ಲಿ ಸವಾಸ ಮಾಡಿ ಏನಾದ್ರು ಮೆಣಸಿನಕಾಯಿ ಬಜ್ಜಿದೀನಿ ಅವಳು ಸವಾಸ ಮಾಡಿರೋ ಆ ಎಫ್ಎಂ ದಿನ ಮನೆಗೆ ಬಂದು ಬಾದಾಮಿ ಹಾಲು ಕುಡಿತಾನೆ ಇನ್ ನಾನು ಏನಾದ್ರು ಅವಳು ಸವಾಸ ಮಾಡ್ಬಿಟ್ರೆ ಮನೆಯಲ್ಲಿ ಬಾದಾಮ್ ಪುಡಿ ಫ್ಯಾಕ್ಟ್ರಿ ಇಡ್ಬೇಕಾಗತ್ತೆ ನೀನು ಬಾದಾಮಿ ಫ್ಯಾಕ್ಟ್ರಿ ಇಟ್ರೆ ನೀನು 50% ನಾನು 50% ಶೇರ್ ಹೋಲ್ಡರ್ ಆಗೋಯ್ತಾ ನಾನೇಕೆ ಲೆಕ್ಕಕ್ಕೆ ಇಲ್ವೇ ವ್ಯಾಲ್ಯೂ ಇಲ್ಲದ ವ್ಯಕ್ತಿಯನ್ನು ಲೆಕ್ಕ ಕಿಡ್ಲಿಕ್ಕೆ ಆಗ್ತದೆ ವೇಸ್ಟ್ ಬಿಲ್ಲು ನಾನ್ ವೆಜಿಟಬಲ್ ಫ್ರೂಟ್ ಏನ್ ಮಾತು ಅಂತ ಆಡ್ತೀಯೋ ಬೇಕಾದ್ರೆ ಬರ್ಬಾದ್ ಬಡಾವಣೆ ನಾವು ಒಂದ್ಸರಿ ಸುತ್ತಾಕೊಂಡು ಬಾರೋ ನಿನಗಿಂತ ಈ ಮರ್ಯಾದಾ ಪುರುಷೋತ್ತಮನಿಗೆ ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ ಆದ್ರೂ ಪುಣ್ಯಕ್ಕೆ ಇನ್ನೂ ಮದುವೆ ಆಗ್ಲಿಲ್ಲ ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ ಮಾತಿಗೆ ಮಾತು ಬೆಳೆಸ್ಕೊಂಡು ಹೋಗ್ತಾನೆ ಇದೀರಾ ನನ್ನ ಕಷ್ಟ ಏನು ಅಂತ ಕೇಳ್ತಿದೀರಾ ನಿಮ್ಮ ಕಷ್ಟಕ್ಕೆ ನಾನೇ ಯಾವತ್ತ ಪರಿಹಾರ ಹೇಳ್ದೆ ಆದ್ರೆ ನೀನೇ ಕೇಳ್ತಾ ಇಲ್ವೇ ಏನ್ರಿ ಅದು ನನ್ನನ್ನು ಮದುವೆ ಆಗು ಅಂತ ನೀ ಬೂನರ್ ಯಾಕ್ರಿ ಮೂರು ಹೊತ್ತು ಮದುವೆ ಅಂತ ಬಡ್ಕೋತಿರ್ತೀರಾ ಒಂದ್ ಕೆಲಸ ಮಾಡ್ತೀನಿ ನಿಮ್ ಜೊತೆ ನಿಂತ್ಕೊಂಡು ಒಂದ್ ಫೋಟೋ ತಗಿಸ್ಕೋತೀನಿ ಅದನ್ನ ಸ್ಟುಡಿಯೋ ತಗೊಂಡು ಪ್ರಿಂಟ್ ಹಾಕಿ ಆ ಸ್ಟುಡಿಯೋದವರು ಗಂಡ ಹೆಂಡತಿ ಜೋಡಿ ಚೆನ್ನಾಗಿದೆ ಅಂತ ಹೇಳೋದಿಲ್ಲ ನಿಮ್ ಮಗಳು ಚೆನ್ನಾಗಿದ್ದಾಳೆ ಅಂತ ಹೇಳ್ತಾರೆ ಅದೇ ನನ್ನೊಟ್ಟಿಗೆ ನಿಂತು ಫೋಟೋ ಹೊಡಿಸಿಕೊಂಡರೆ ಯಾಕಮ್ಮ ಈ ಕಮ್ಮಂಗಿ ಜೊತೆ ನಿಂತ್ಕೊಂಡು ಫೋಟೋ ತಗಿಸ್ಕೊಂಡಿದ್ಯಾ ಅಂತ ತುಪ್ಪಕ್ಕೆ ತುಗಿತಾರೆ ಮತ್ತಿನ್ನೇನ್ರಿ ಎಫ್ಎಂ ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ನಾನ್ ಟೆನ್ಷನ್ ಅಲ್ಲಿದ್ರೆ ನೀವಿಬ್ರು ನನ್ ಬೆನ್ ಹಿಂದೆ ಬಿದ್ದಿದ್ದೀರಲ್ಲ ಎಂತದ ಚೀಕಿನಿ ಅವಳಂತ ಪಾಪುವನ ದಾರಿ ತಪ್ಪಿ ಹೋಗ್ಲಿಕ್ಕೆ ಬರ್ತಾನೇ ನಾತ ನನ್ಗನ್ಸುತ್ತೆ ಅವ್ರ ಬಾಸು ಚಿಲ್ಲಿ ಜೊತೆ ಎಫ್ಎಂ ನ ಮದುವೆ ಮಾಡಿಸ್ಬಿಟ್ಟಿರ್ಬೇಕು ಹಾಗೆಲ್ಲ ಏನು ಆಗಿರೋದಿಲ್ಲ ಸುಮ್ಮನಿರ್ರಿ ಇವೆಲ್ಲ ಚಿಕೋರಿ ನೀನು ಟೆನ್ಷನ್ ಮಾಡ್ಬೇಡಣ್ಣ ಆ ಕುಜುಮನಿಗೆ ಫೋನ್ ಮಾಡಿ ನಾನು ಮಾತಾಡ್ತೀನಿ ನಾನು ಆಗ್ಲೇ ಫೋನ್ ಮಾಡ್ದೆ ನಾಟ್ ರೀಚಬಲ್ ಬಂತು ಅದೇ ನಮ್ಮನೆ ನಿನ್ನಿಂದಲೂ ಅವನು ನಾಟ್ ರೀಚಬಲ್ ಆಗ್ಲಿಯಪ್ಪ
ಒನ್ ಮ್ಯಾನ್ ಸಾಕ್ ಬಾಪ ಅಲ್ಲ ರೀ ದೂದ್ ಪಡ ತಿನ್ಕೊಂಡು ಹೇಗೋ ಬದುಕ್ತಿದ್ದೆ ಇಲ್ಲಿ ಕರ್ಕೊಂಡು ನನ್ನ ಸಾಯಿಸಬೇಕು ಅಂತಿದ್ದೀರಾ ಇದೇ ನಮ್ಮ ಕಲ್ಚರ್ ಅಲ್ಲ ಅವರೆಲ್ಲ ನನ್ನ ನೋಡಿದ ತಕ್ಷಣ ಯಾಕೆ ಲಾಂಗ್ ಎತ್ತ ಬಿಟ್ರು ನೀವೇ ನನ್ನ ಎತ್ತಕೊಂಡು ಹೋದ್ರು ಅನ್ಕೊಂಡು सूर्य नमस्कार हाक्तर मन आचे बे मन नमस्कार हाक्तर नानगारू नन्नु क्षमिंचंडी ओक्कसारी पारिपोते क्षमिंचोच्चु इष्टेल्ला हेदरको बेड्री नम अप्प एने केळिद्रु वीडु पुट्टिंदी कर्नाटकलो तेलुगु रादु पेळ्ळैते नेने नेर्पिस्तानु सरिमा नी इष्टमे मा इष्टम वीडे ना इंटी अल रे ना बर्तदा लांग नग्नताे कारण नहीं कारण नाना अल नानता या सूम्नता नाताड़ी ನೀವೇ ನನ್ನ ಪ್ರೀತಿಸ್ತಿರ ಹುಡುಗ ಅಂತ ನಮ್ಮ ಅಪ್ಪನಿಗೆ ಹೇಳ್ದೆ ಏ ನೀಲಮ್ಮ ಹೆಲ್ಪ್ ಮಾಡಿ ಅಂತ ಕರ್ಕೊಂಡು ಬಂದು ಈಗ ನನಗೆ ಯಾರಾದರೂ ಹೆಲ್ಪ್ ಮಾಡಬೇಕು ಆ ಸ್ಥಿತಿಗೆ ತಂದುಬಿಟ್ರಲ್ರಿ ನೀವು ಮನಸು ಮಾಡಿದಿದ್ರೆ ನಮ್ಮ ಅಪ್ಪನ ಎದ್ರ ಹಾಕೊಂಡು ಬಿಡಬಹುದಾಗಿತ್ತು ರೇ ನಾನು ಹುಡುತ ಬೆಣ್ಣನ ಬಾಯಿಲ್ ಇಟ್ಕೊಂಡು ಹುಟ್ರವನು ನಿಮ್ಮ ತರ ಲಾಂಗ್ ಮೊಚ್ಚೆ ಇಟ್ಕೊಂಡು ಹುಟ್ಟಿಲ್ಲ ದಯವಿಟ್ಟು ನನ್ನ ಕಳಿಸ್ಕೊಟ್ಬಿಡ್ರಿ ನಾನು ಅದನ್ನ ಯೋಚನೆ ಮಾಡ್ತಾ ಇದೀನಿ ನಿಮ್ಮ ಜೊತೆ ಓಡ್ ಬಂದ ಬಿಡ್ಲಾ ಅಂತ ಅಮ್ಮ ತಾಯಿ ಈಗ ಆಗಿರೋ ಪ್ರಾಬ್ಲಮ್ ಏ ಸಾಕು ನೀ ನನ್ನಿಂದ ಬಂದು ಇನ್ನು ದೊಡ್ಡ ಪ್ರಾಬ್ಲಮ್ ಆಗಬಿಡ ನೀನು ಇಲ್ಲೇ ಇದ್ದು ನಿಮ್ಮ ಮಾವನ ಮಗನ ಜೊತೆ ಮದುವಾಗಿ ಆರಾಮಾಗಿರು ನಮ್ಮ ಮಾವನ ಮಗನ ಮದುವೆ ಆಗದಾಗಿದ್ರೆ ನಾನು ಯಾಕೆ 30 ಸಲ ಓಡೋಗ್ತಾ ಇದ್ದೆ ರೀ ಒಂದ ದಿನ ಟೈಮ್ ಕೊಡ್ರಿ ಒಂದು ಐಡಿಯಾ ಮಾಡ್ಬಿಡ್ತೀನಿ ಐಡಿಯಾ ಮಾಡ್ಲಿಲ್ಲ ಅಂದ್ರೆ ನಾನೇ ನಿಮ್ಮ ಅಪ್ಪನ ಮುಂದೆ ಹೋಗಿ ಸತ್ಯ ಬಾಯಿ ಬಿಡ್ಬಿಡ್ತೀನಿ ಆರಾಮಾಗಿ ಹೇಳ್ಕೊಳ್ಳಿ ನಮ್ಮ ಅಪ್ಪನಿಗೆ ಕನ್ನಡನೇ ಬರೋದಿಲ್ಲ ಸ್ವಾರಿನ नम कोटनक मिश्री कोटे मालिक तनक अल तनक ना कार बाडगी मू नोड़क बंद मद्ले दिन शुभ दिन नेनपिट्टिरि मिश्री कोटे मालिकपुर तनक कार बाडगी अंत बरदित्तु नोडि नेनपाकु मालरप्प
ಉತ್ತರ ಕೊಡು ಬೂಟಿನಲ್ಲಿ ಆಟ ಆಡುವಂತ ಸಣ್ಣ ಮಕ್ಕಳು ಇಲ್ಲಿ ಯಾರಿದ್ದಾರೆ ಬಂಗಾರಮ್ಮ ಇಂಥದಕ್ಕೆ ನೀನು ಬೂಟನ್ನು ಆಟಿಕೆ ಮಾಡ್ಕೊಂಡು ಬೂಟಾಟಿಕೆ ಮಾಡ್ತೀಯಣ್ಣ ಅದು ಚಿಕ್ಕ ಮಕ್ಕಳು ಆಡುವ ಆಟವಾ ನೀನು ನನ್ನೊಟ್ಟಿಗೆ ಬಂದ ನಾವಿಬ್ಬರು ಅಪ್ಪ ಅಮ್ಮ ಆಟ ಆಡುವ ಮಂಡೆ ಉದಲ್ ಮನೆಯಲ್ಲಿರುವ ದೇವರಿಗೆ ಪೂಜೆ ಮಾಡುದಿಲ್ಲ ಬೀದಿಯಲ್ಲಿ ಸಿಗುವ ದೇವಸ್ಥಾನಕ್ಕೆ ಸೀರಿಯಲ್ ಸೆಟ್ ಹಾಕುವ ಪ್ರಯತ್ನ ಮಾಡ್ತೀರಾ ಈಗಳ ಪಿಲಿಕ್ ಸಿದ್ಧಿಸೋಜ ಮನೆಯಲ್ಲಿರುವ ದೇವರಿಗೆ ಪೂಜಿಸಿಯೂ ಫಲ ಸಿಕ್ಕುದಿಲ್ಲ ಅಂದಮೇಲೆ ದಾರಿಯಲ್ಲಿ ಸಿಕ್ಕಿದ ದೇವರಿಗೆ ನಮಸ್ಕರಿಸಿದರೆ ನಮಸ್ಕರಿಸಿದ ಕೈಗಳಿಗೆ ಅಟ್ಲೀಸ್ಟ್ ಪ್ರಸಾದ ಆದರೂ ಸಿಕ್ತದಲ್ಲ ಅಂತ ದೇವಸ್ಥಾನದಲ್ಲಿ ಕೂಡ ತುತ್ತು ಪ್ರಸಾದ ತಗೊಂಡು ಹೊಟ್ಟೆ ತುಂಬಿಸ್ಕೊಳಕಾಗುತ್ತೇನೋ ಆಮೇಲೆ ಮನೆ ಬಂದು ಊಟ ಮಾಡ್ಲೇಬೇಕು ತಾನೇ ಆಹಾ ಎಂತ ಅನುಭವದ ಮಾತನ್ನು ಮಾತಾಡಿದಿರಿ ಗಜಕರ್ಣ ಅಲ್ಲ ನನ್ನ ವಿಷಯಕ್ಕೆ ಚಂಡಿಬಾಯಿ ನಾನು ಮನೆಯಲ್ಲಿ ಊಟ ಆದ್ರೂ ಮಾಡ್ತೇನೆ ಅಲ್ಲ ದೇವಸ್ಥಾನದಲ್ಲಿ ಒಟ್ರಸಿ ಪ್ರಸಾದ ಆದ್ರೂ ತಿಂತೇನೆ ತಾವೆಲ್ಲಿ ಹೋಗ್ತಿರು ನನ್ ಪರ್ಸನಲ್ ವಿಷಯ ಬರ್ಬೇಡ ಕಣೋ ನಾನ್ಯಾರು ಗೊತ್ತಲ್ಲ ಚಪ್ಪಿದ್ರೆ ಬೆಪ್ಪ ತಿರುಗಿದ್ರೆ ಎಗರುತ್ತೇನೆ ತಲೆ ಚಿಪ್ಪ ಮೊದಲು ನಿಮ್ಮದನ್ನು ಉಳಿಸಿಕೊಳ್ಳಿ ಆಮೇಲೆ ನನ್ನದು ಎಗರಿಸುವಿರಂತೆ ಅಲ್ಲಿ ನೋಡ್ಲಿ ಹಲಗಿ ಬಾಸ್ಕೊಳಂಗು ಇಷ್ಟು ಬೇಗ ಮರ ಕಟ್ಟಬೇಡಿ ನಿಮ್ಮ ಮದುವೆ ನೋಡುವ ಆಸೆ ನನಗೂ ಉಂಟು ಕುಡಿಯಪ್ಪಕ್ಕ ನಾನೇ ನೀರು ಬಿಡ್ತೇನೆ ಅಲ್ಲ ನೀರು ಕುಡಿಸ್ತೇನೆ ಕೊನೆಯ ಉಸಿರು ಎಳೆದರೆ ಈ ನೀರೇ ಗಂಗಾ ಜಲವಾಗಲಿ ನಾನೇ ಕುಡಿತೀನಿ ಇನ್ನು ಕಾವೇರಿ ನೀರು ಕುಡಿಯೋ ಆಸೆನೇ ಗೊತ್ತಿಲ್ಲ ಗಂಗಾ ಜಲ ಬಿಡಕ್ ಬಂದ್ಬಿಟ್ಟ ನಿನ್ನ ತರ ವಿಷಯ ಏನನ್ನ ತಿಳ್ಕೊಳ್ಳೋದನ್ನ ಕಟ್ಟಿನ ಗುಡ್ಡ ಮಾಡಿಟ್ರಲ್ರಿ ಓಯ್ ರೇಣುಕ ವಿಷಯ ಎಂತ ಅಂತ ನನ್ ಮುಂದೆ ಹೇಳ ಮೀನಾ ಅದು ನೀನೆಂತದಕ್ಕೆ ಟೆನ್ಷನ್ ಮಾಡ್ತಾ ಈಗ ನಮ್ಮ ರೂಟ್ ಕ್ಲಿಯರ್ ಆಗಿಲ್ವಾ ಈ ನಿನ್ನ ತರ ಕಷ್ಟದಾಗಿದ್ದವ್ರ ಸಹಾಯ ಮಾಡ್ಬಿಟ್ಟ ಕಷ್ಟದಿಂದ ಮಾತಾಡ್ತಿರಲ್ರಿ ರೇಣುಕವ್ವ ಯಾವತ್ತೂ ಆ ಎಫ್ ಎಂ ಫೋನ್ ಮಾಡವ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ರೀ ಟ್ಯಾಪ್ ಕೊಡ್ರಿ ಪ್ರಾಣಿ ಅದು ಕಂಡು ಕಂಡವರೆಲ್ಲ ನನ್ ಫೋನ್ ತಗೊಂಡು ಕಾಲ್ ಮಾಡ್ತಾರಂತ ಕರೆನ್ಸಿ ಹಾಕ್ಸೋದ ಬಿಟ್ಟಿನಿ ಮರ್ಗುಳಿದ್ದೆ ತಗೊಳವ ನನ್ ಫೋನ್ ಅಲ್ಲಿ ಮಾಡು ನಾನ್ ಲ್ಯಾಂಡ್ ಲೈನ್ ಇಂದ ಫೋನ್ ಮಾಡ್ತೇನ್ರಿ ಅದು ಲ್ಯಾಂಡ್ ಅಷ್ಟೇ ಲೈನ್ ಇಲ್ಲ ತಗೊಳವ ಅಲ್ಲ ಬಾತುಕೋಳಿ ಅವನು ಎದುರಿನಲ್ಲಿದ್ದಾಗ ಹಾವು ಮುಂಗುಸಿಯಾಗಿ ಕಚ್ಚಾಡ್ತಿದ್ದೀರಿ ಈಗ ಎಂತದಕ್ಕೆ ನೀನ್ ಮಂಡ ಬೆಚ್ಚ ಮಾಡುದು ಅವನೇನಾದ್ರೂ ಬರ್ಲಿಲ್ಲ ಅಂದ್ರೆ ರೆಡಿಮೇಡ್ ಗಂಡ ನಾಟಕಕ್ಕೆ ತೆರೆ ಬಿದ್ದು ಆಸ್ತಿ ಕಂತ್ಗೆ ಶುಭಂ ಬೋರ್ಡ್ ಬೀಳ್ಬೇಕಾಗತ್ತೆ ಅದಕ್ಕೆ ಕೂಡ ನೀನು ಮಂಡ ಬೆಚ್ಚ ಮಾಡ್ಬೇಕಂತ ಇಲ್ವಾ ಈಗಿನ ಧಾರಾವಾಹಿಯಲ್ಲಿ ಒಬ್ಬ ನಟ ಕೈ ಕೊಟ್ಟರೆ ಅದರ ಬದಲಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಇಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಮತ್ತೊಬ್ಬ ನಟನನ್ನು ಕರೆಸುದಿಲ್ವಾ ಹಾಗೆ ಎಪಿಎಂ ನ ಜಾಗಕ್ಕೆ ರೆಡಿಮೇಡ್ ಗಂಡನಾಗಿ ನಾನು ಬರ್ತೀನಿ ನಗುವಾಗ ಎಲ್ಲ ನಂಟರು ಅಳುವಾಗ ಯಾರು ಇಲ್ಲ ಅಂತಾರೆ ಹಾಗಾಗಿದೆ ನನ್ನ ಪರಿಸ್ಥಿತಿ ನನ್ನ ಮೊಬೈಲ್ ಕೂಡ ಕೈ ಕೊಡ್ತು ಹೇಗಿದ್ರು ಯಾರು ಇಲ್ಲ ಏ ಸರಿಯಾದ ಟೈಮ್ ಎಸ್ಕೇಪ್ ಆಗಕ್ಕೆ ರೀ ನೀಲಮ್ಮ ದಾರಿ ಬಿಡ್ರಿ ನಾನು ಇಲ್ಲಿಂದ ಓಡೋಗ್ತಿದ್ದೀನಿ ರೀ ನನ್ನ ಒಬ್ಬಳು ಬಿಟ್ಟು ನೀವು ಹೇಗ್ರಿ ಹೋಗ್ತೀರಾ ಬನ್ನಿ ನಾನು ಬರ್ತೀನಿ ಎಲ್ಲ ನಾನು ಹಣೆ ಬರ ಬನ್ನಿ ನಿಮ್ಮ ನಿಮ್ ಚೇಸ್ತು ನಾವು ಅದಿ ಅದಿ ಹಾ ಏಳಡಗು ಪೆಟ್ಟಲಿಕದ ಅಪ್ಪ ಅಮ್ಮ ಇದಾರ ಅಂತ ಕೇಳ್ತಾ ಇದಾರ ಎಲ್ಲರೂ ಇದಾರ ಅಂತ ಹೇಳಿ ಮನಿ ಮತ್ತೆ ಹೇಳೋಣ ಅಮ್ಮ ವಾಳ್ದಿ ಪೆದ್ದ ಕುಟುಂಬ ಅಟ್ಲೈತೆ ತ್ವರ ಪಿಲುಪಿಚ್ಚು ಮಾತಾಡಿ ಮಂಚಿ ಮುಹೂರ್ತಂ ಚೂಸಿ ಪೆಳ್ಳಿ ಚೇಸಿಸ್ತಾ ಅಲ್ಲುಡುಗಾರು ಓಕೆನಾ ಓಕೆ ಫುಲ್ ಓಕೆ ಮಾಡಿಸ್ತಾರಂತೆ ಜೀವನ ಹಾಳು ಮಾಡ್ಬಿಟ್ರಿ ಮೊದ್ಲು ಇಲ್ಲಿಂದ ಹೋಗ್ತೀರಿ ಹಲೋ ಹಲೋ ಹಲೋ
ಎಕ್ಸ್ಕ್ಯೂಸ್ ಮೀ ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಲ್ಲಿಗೂ ಹೋಗೋ ಹಾಗಿಲ್ಲ ಏಕೆ ಬನ್ನಿ ಇಲ್ಲಿ ರೀ ನೋಡ್ರಿ ಇಲ್ಲಿ ಓಡೋಕ ಆಗುತ್ತಾ ನೀಲಮ್ಮ ಏನು ಮಾಡ್ಲಮ್ಮ ಏನು ಮಾಡಬೇಡಿ ನಿಮ್ಮ ಫ್ಯಾಮಿಲಿ ಅವರನ್ನ ಕರೆಸಿ ಏ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಚಾರ್ಜರ್ ಬರೆ ತಂದಿಲ್ಲ ನಾನು ಫೋನ್ ಕೊಡ್ತೀನಿ ಕರೆಸಿ ಎಫ್ಎಂ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ ಆಹಾ ನೀಲಮ್ಮ ನೀನು ಸಂತೋಷದಿಂದ ಉಚ್ಚಂತರ ಕುಣಿಬೇಕು ಅಂತೀರಾ ಅಯ್ಯೋ ಯಾಕೆ ಬೇಜಾರಾಗ್ತೀಯಾ ಅವರೆಲ್ಲ ಬಂದ್ಮೇಲೆ ನಾವಿಬ್ರು ಇಲ್ಲಿಂದ ಎಸ್ಕೇಪ್ ಆಗ್ಬೋದಾ ನೋಡೋಣ ಎಂಥ ಒಳ್ಳೆ ಐಡಿಯಾ ನಾವಿಬ್ರು ಎಸ್ಕೇಪ್ ಆಗಿ ಇರೋ ಬರೋರ್ನೆಲ್ಲ ಬಲಿ ಮಾಡಬೇಕು ಅಂತಿದ್ದೀರಾ ನೀಲ ಮೀ ಇದ್ದರನ್ನು ಚೂಸ್ತಾ ಉಂಟೇ ಚಾಲಾ ಸಂತೋಷಂಗಾ ಉಂದಿ ಏನ್ ನಿಮ್ಮಮ್ಮ ಸಂತೋಷ ಗಿಂತೋಷ ಅಂತಿದ್ದಾರೆ ಅವರಿಗೆ ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತಂತೆ ಯಾಕಂದ್ರೆ ನಾನು ನಮ್ಮ ಮಾವನ ಮದುವೆ ಆಗೋದು ಅವರಿಗೆ ಇಷ್ಟ ಇಲ್ಲ ಏಂಟಿ ಅಲ್ಲುಡುಗಾರ ಏಮ ಚೆಪ್ತನಾರು ವಾಲಿಕಿ ಮಾ ಕುಟುಂಬಂ ಚೂಸಿ ಚಾಲಾ ಸಂತೋಷ ಮಾಯಿಂದಂಟ ಓ ನೀಲ ತ್ವರಗಾ ಅಲ್ಲುಡುಗಾರಿಗೆ ತೆಲುಗು ನೇರ್ಪಮ್ಮ ಅಲ್ಲೋ ಎಫ್ಎಂ ಬೆಂಗಳೂರಿನಾಗಿರ ಹುಡುಗಿಯರಿಗೆಲ್ಲ ಕಾಲ್ ಹಾಕಿ ಇಲ್ಲಿ ಬಂದು ಗೋಳಾಡ್ಲಿಕ್ಕತ್ತೀಯ ಸುಮ್ಮನೆ ಇರಕ ಟೈಮ್ ಸರಿ ಇಲ್ಲದಾಗ ತಿಗಣೆನೂ ಕಚ್ಚತ್ತಂತೆ ಹಾಗಾಗಿದೆ ನನ್ನ ಪರಿಸ್ಥಿತಿ ಅಲ್ಲರೆ ಎಂತದ ತಗೊಳ್ಳೆ ಟೈಮ್ ಚೆನ್ನಾಗಿದ್ದಾಗ ತಿಗಣೆ ನಿನ್ನ ಹತ್ರ ಬಂದು ಹಾಡಿ ಹೇಳಿ ಡ್ಯಾನ್ಸ್ ಮಾಡುತ್ತಾ ಮನಿಗೆ ಬಂದು ಉಂಟುಲೆಯೇ ಪಾಪ ಅವನಿರುವ ಪರಿಸ್ಥಿತಿಯಲ್ಲಿ ಅವನು ಎಂತ ಮಾತಾಡ್ತಿದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ ಮಾರೇರೆ ಲೇ ಎಫ್ಎಂ ನಮಗೆ ಈ ಗೆಟಪ್ ಬದಲು ಬೇರೆ ಗೆಟಪ್ ಹಾಕ್ಸಿದ್ರೆ ಇಲ್ಲ ಯಾವುದಾದ್ರೂ ಹುಡುಗಿ ನೋಡ್ ಮದುವೆ ಆಗಬಹುದಿತ್ತಲ್ವೇ राज्य ಪರಿಚಯ ಮಾಡ್ಕೊಳ್ಳಲ್ವಾ ಅಂತ ಕೇಳ್ತಾ ಇದ್ದಾರೆ ಅದನ್ನ ಕನ್ನಡದಾಗ ಕೇಳಬೇಕಿತ್ತಲ್ಲವ ಯಾಕೆ ನಮಗೆ ಅರ್ಥ ಆಗಿರೋ ಭಾಷೆದಾಗ ಕೇಳಬೇಕು ಅವರಿಗೆ ಕನ್ನಡ ಬರಲ್ಲ ನಿಮಗೆ ತೆಲುಗು ಬರಲ್ಲ ನಿಮ್ಮಿಬ್ರ ಮಧ್ಯೆ ನಾನು ಮಧ್ಯವರ್ತಿಯಾಗಿ ಇರ್ತೀನಿ ನಾನು ಮಧ್ಯ ಸಿಕ್ಕಾಕೊಂಡ ಇದಕ್ಕೆನೆ ಕರ್ನಾಟಕ ಎಕ್ಸ್‌ಪ್ರೆಸ್ ಆಗಿದ ನನ್ನ ಜೀವನ ಹೈದರಾಬಾದ್ ಎಕ್ಸ್‌ಪ್ರೆಸ್ ಆಗಿಬಿಡಿದೆ ನೀಲ ನುವೈನ ಪರಿಚಯ ಚೈಕೊಡ್ದಾ ಎಫ್ಎಂ ಇವರೆಲ್ಲ ಯಾರು ಯಾರು ಏನೇನು ಅಂತ ನನಗೆ ಪರಿಚಯ ಮಾಡ್ಕೊಡು ನಾನು ಆಮೇಲೆ ಅವರಿಗೆ ಪರಿಚಯ ಮಾಡ್ಕೊಡ್ತೀನಿ ನನಗೆ ಅದೇ ಗೊತ್ತಾಗ್ತಿಲ್ಲ ನೀಲಮ್ಮ ರುಕುಲೆ ಇಲ್ಲಿ ಯಾರು ಯಾರು ಯಾವ ಯಾವ ಕ್ಯಾರೆಕ್ಟರ್ ಮಾಡ್ತಿದೀರಾ ನಾನು ಪಿಂಗ್ವಿನ್ ಗಂಡೆ ಹೆಂಡತಿ ನೀನು ನಾವು ಹೇಳ್ತೀನಿ ಕೇಳೋ ಮೈಲಾರಪ್ಪನವರು ರೇಣುಕ ಅಕ್ಕ ನಿಮ್ಮ ಅಪ್ಪ ಅಮ್ಮ ಆಕ್ಟ್ ಮಾಡ್ತಾರೆ ಮೀನಾಕ್ಕ ಈ ಚಿಂಗಲಿ ಮುಂಗಲಿ ನಿಮ್ಮ ಅಕ್ಕ ಬಾವ ಆಕ್ಟ್ ಮಾಡ್ತಾರೆ ಈ ನಮ್ಮ ಓನರು ನಿಮ್ಮ ತಾತ ಆಕ್ಟ್ ಮಾಡ್ತಾರೆ ನಾನು ಮುಕುಂದ ನಿನ್ನ ತಂಗಿ ತಮ್ಮ ಆಕ್ಟ್ ಮಾಡ್ತೀವಿ ನಾವು ಓನಲ್ಲ ನಾವು ಅಂತೆ ಏಯ್ ಮಾಮಾ ಇಲ್ಲಿಂದ ನಾನೇ ಹೋಗಕ್ಕೆ ಆಗ್ತಿಲ್ಲ ನೀನು ಹೇಗೆ ಹೋಗ್ತೀಯಾ ಸರಿಯಾದ ರೋಲ್ ಸಿಕ್ಕಿದೆ ಸರಿಯಾಗಿ ಆಕ್ಟ್ ಮಾಡು ಅಪ್ಪ मुकुंद भावन मगन दुष्ट वेस्ट बोर्डिंग नन मगन नन अस्ट वयसा चौक इवरे बंदमे नाविबू एस्केप आगण अंत अंदे इवर आड़ोद नोड़ता है नाविले गूट हूरो ಇವರಿಬ್ಬರು ಕ್ಯಾರೆಕ್ಟರ್ ಯಾಕೋ ತುಂಬಾ ಕನ್ಫ್ಯೂಷನ್ ಇದೆ ಹಾಗಾಗಿ ಇವರು ಅನಾಥರ ತರ ಆಕ್ಟ್ ಮಾಡ್ಬಿಡ್ಲಿ ಅಣ್ಣ ಅಂತ ನಾನು ಬದುಕಿರುವಾಗ ಅವನೇ ಯಾಕೋ ಅನಾಥ ಆಗ್ತಾನೆ ಅವನು ನಾನು ಇಟ್ಕೊಂಡಿರೋದು ನನ್ನ ನೋಡ್ಕೊಳ್ಳಕ್ಕೆ ಕಣಯ್ಯ ಅಪ್ಪ ನೀ ಹೇಳೋದಕ್ಕಿಂತ ಅವ್ರು ಕೊಟ್ಟರು ಕ್ಯಾರೆಕ್ಟರ್ ಚಲೋ ಐತೆ ಇಲ್ಲಮ್ಮ ಈಗ ಎಲ್ಲರ ಕ್ಯಾರೆಕ್ಟರ್ ಗೊತ್ತಾಯ್ತಲ್ಲ ನೀವೇ ನಿಮ್ಮ ಅಪ್ಪ ಅಮ್ಮಗೆ ಪರಿಚಯ ಮಾಡ್ಕೊಟ್ಬಿಡಿ ಲೈಫ್ ಅಲ್ಲೇ ಫಸ್ಟ್ ಟೈಮ್ ನಾಟಕಕ್ಕೆ ಬಂದಿರೋ ಕ್ಯಾರೆಕ್ಟರ್ಗಳು ಸ್ಪಾಟ್ ಅಲ್ಲೇ ಸೆಲೆಕ್ಟ್ ಆಗಿರೋದು ಸೆಲೆಕ್ಟ್ ಏನೋ ಆಗಿತ್ತು ಆದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಇವಾಗ ಕ್ಲಿಯರ್ ಆಯ್ತಲ್ಲ ಪರಿಚಯ ಮಾಡಿ ಕಮ್ ಆನ್ ಇಲ್ಲಮ್ಮ ಅಲ್ಲಂತ ಚೈಗಾಲ್ ಕಡಕೊಂಡಿ ಲೋಪಲ ತಿಸ್ನಲ್ಲ ಏನಂದ್ರವ ಎಲ್ಲರನ್ನು ಒಂದು ಹೊರಗೆ ಹಾಕಂದ್ರು ಮತ್ತೆ ಇನ್ನೇನ್ರಿ ರೂಮ್ ತೋರಿಸಿ ಫ್ರೆಶ್ ಆಗ್ಲಿ ಅಂದ್ರು ನೈರಿ ನೈರಿ ಹೋಗ್ರು ನಾನು ಈ ಕಡೆ ನಾನು ಅಂಚರಂಗಿ ಪಾಪಾ ಏನ ಅಂಕಲ್ ನೀವು ಒಬ್ಬರೇ ಬರ್ತಾ ಇದ್ದೀರಾ ಅವರೆಲ್ಲ ಎಲ್ಲಿ ಎಲ್ಲರೂ ಒಳಗಡೆ ರೆಡಿ ಆಗ್ತಾ ಇದ್ದರಮ್ಮ ಅಂಕಲ್ ನೀವು ನೋಡೋದಿಕ್ಕೆ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀರಾ ಏನು ಹ್ಯಾಂಡ್ಸಮ್ ಆಗಿದ್ರೆ ನಮ್ಮ ಮಣ್ಣಂ ಗಟ್ಟಿ ಮದುವೆ ಆಗೋ ಭಾಗ್ಯ ಇಲ್ಲವೇ ಅಂದ್ರೆ ನಿಮಗೆ ಇನ್ನು ಮದುವೆ ಆಗಿಲ್ವಾ ನಾನು ಹೇಳಿದ ಅರ್ಥ ಅದೇ ಅನ್ಸುತ್ತೆ
ನಾನೆಲ್ಲೋ ನಿಮಗೆ ಮದುವೆ ಆಗಿ ಮಕ್ಕಳಾಗಿ ಆ ಮಕ್ಕಳಿಗೆ ಮದುವೆ ಆಗಿ ಮೊಮ್ಮಕ್ಕಳು ಇದ್ದಾರೆ ಅನ್ಕೊಂಡಿದ್ದೆ. ಅಯ್ಯಯ್ಯೋ ಮದುವೆ ಆದ್ರೇನೆ ತಾನೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬರೋದು. ಆ ಮಲೆ ಮಹದೇಶ್ವರ ಮದುವೆ ಆಗೋ ಭಾಗ್ಯನೇ ಕೊಡ್ಲಿಲ್ವೇ? ನೀವು ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ, ನನಗಂತೂ ನಗು ತಡೆಯೋಕೆ ಆಗ್ತಾ ಇಲ್ಲ. ಜಾಸ್ತಿ ನಗಡಬೇಡ ನಳಿನಿ, ಆಮೇಲೆ ಅವರು ನಿನಗೆ ಗಾಳ ಹಾಕಿ ಮರ್ಯಾದೆ ಮಾಲಿಗೆ ತುಂಬಿಕೊಂಡು ಹೋಗ್ತಾರೆ ಅಂತ ಸೀನ್ ಎಲ್ಲ ಇಲ್ಲ ಬಿಡಿ. ನಮ್ ಮನೆಯಿಂದ ಒಂದ್ ಇರುವೆ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರು ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಬರೀ ಮೂರೇ ದಿವಸ ಮತ್ತೆ ಇಲ್ಲೇ ಕರ್ಕೊಂಡ್ ಬಂದ್ಬಿಡ್ತಾರೆ. ನೀನು ಮಕ್ಕಳ ಐಸ್ ಪೈಸ್ ಆಟ ಆಡಿದಂಗ ನಿಮ್ಮ ಅವ್ವ ಅಪ್ಪನ ಜೊತೆ ಕಳ್ಳ ಪೊಲೀಸ್ ಆಟ ಆಡ್ಲಿಕ್ಕೆತ್ತಿಯನ್ನು. ಇವಳು ನಾಟಕ ಮಾಡೋದು ಮಾಡ್ಬಿಡ್ತಾಳೆ, ಆದ್ರೆ ಅದೇ ನಾಟಕದಲ್ಲಿ ನಮ್ಮನ್ನ ಸಿಗಿಸ್ಬಿಡ್ತಾಳೆ. ಏ ಹಾಗ್ಯಾಕಂತೀಯೋ, ಈ ಮದ್ವೆನ ನಿಲ್ಸಿ ಈಕೆನ ಕಾಪಾಡಿದ್ರೆ ಆ ಪುಣ್ಯಕ್ಕೆ ನೀನ್ ಇಷ್ಟಪಟ್ಟಿರೋ ಹುಡುಗಿ ಜೊತೆ ನಿನ್ ಮದ್ವೆ ಆಗತ್ತೆ. ನೀವ್ ಹೇಳ್ದಂಗೆ ಏನಾದ್ರೂ ಆಗ್ಬಿಟ್ರೆ ನಾನೇ ಮುಂದೆ ನಿಂತು ನಿಮ್ ಮದ್ವೆ ಮಾಡ್ತೀನಿ. ಏನು ಎಫ್ಎಂ, ನೀನು ಲವ್ ಮಾಡ್ತಿದ್ಯಾ? ಇವಂಗೇನ್ ಕಡಿಮೆ ಆಗಿದೆ? ಬೆಳ್ಳಗ ಥಳಗ ಒಳ ದೂಪ್ ಬೇಡ ಇದ್ದಂಗಿದಾನ. ಇವನ್ ಸ್ಕೆಚ್ ಬೀಳದೇ ಇರೋ ಹುಡುಗಿನ ಇಲ್ಲ. ಏ ಪ್ರಾಣಿ, ಆ ಪಳೆಯಂಕನ್ ಜಾಸ್ತಿ ಹೊಗಳಕ್ ಹೋಗ್ಬೇಡ, ಆಮೇಲೆ ಅದನ್ನ ಜಾಸ್ತಿ ಮಾಡ್ಕೊಂಡ್ಬಿಡ್ತಾನೆ. ಏನ್ರದು? ಅದನ್ನ ನಮಗ್ ಐಡಿಯಾ ಕೊಡ್ಬೇಕಾದ್ರೆ ಅದನ್ನ ಕೇಳ್ತಾನು. ಪಿಜಾ ಅದೇ ಇನ್ ಮುಂದ್ ಹಂಗೆಲ್ಲ ಆಗೋದಿಲ್ರಿ. ಇದೊಂದ್ ಸಲ ನಾವ್ ಅವ್ನ್ ಕಾಪಾಡಿದ್ರ ಲೈಫ್ ಲಾಂಗ್ ನಮ್ಮ ಮತ್ತೆ ಫೀಸ್ ಕೇಳಂಗಿಲ್ಲ. ಅಕ್ಕ, ಈಗ ದುಡ್ಡಿನ ವಿಷಯ ಬಿಟ್ಟು ಇವ್ಳು ಹೇಳಿರೋ ಸುಳ್ಳನ್ನ ಸುಳ್ಳು ಅಂತ ಪ್ರೂವ್ ಮಾಡಿ ನನ್ನನ್ನ ಕಾಪಾಡಿ. ಯೋಚನೆ ಮಾಡ್ಬೇಡ ಪುರುಂಗಿಲ್ಲ. ಫ್ಲವರ್ಸ್ ಗಳಿಗೆ ಗಾಳ ಹಾಕಿದಾಗೆ ಇವರಿಗೂ ಗಾಳ ಹಾಕಿ ಈ ಮದುವೆಯನ್ನ ನಿಲ್ಲಿಸಿ ಬಿಡ್ತೇನೆ. ಹೆಂಗೆ ಇದೇ ಮಾತನ್ನ ಅವ್ರ ಮುಂದೆ ತೆಲುಗು ಹೇಳಿ. ಎಂಟಿ అందరూ కలిసి మీటింగ్ చేస్తున్నారా? పెళ్లి గురించి మాట్లాడుతున్నాం. చూసారండి వీళ్ళంతా ఎంత ఫాస్ట్ గా ఉన్నారు. నా కూతురే కదా, ఫాస్ట్ గా ఉంటుంది. వచ్చిన మ్యాటర్ చెప్పి చాలా సంతోషపడుతుంది. ఏంటి సంతోష సమాచారం? నీ పెళ్లి గురించేనమ్మా. పెళ్ళ వచ్చే వారము చాలా మంచి ముహూర్తం ఉంది, దాన్ని చెప్పేసిపోతామని మేము వచ్చాము. నీలమ్మా ముందిన వారనే నమ్మిబ్బరు మద్వే అంతే.